ಇಲ್ಲ ಕೋಪಿಸ್ಕೋಬಿಡ್ತಾರಲ್ಲ ಹೇಳ್ಬಿಟ್ರೆ, ನಾನು ಒಂದೊಂದ್ಸಾರಿ ಹೊರಟ ಏನನ್ನ ಹೇಳ್ಬಿಡ್ತೀನಿ ಹಳ್ಳಿ ಭಾಷೆನಲ್ಲಿ, ತಕೋ ನನಗೆ ಟೀಕೆ ಮಾಡದ್ದು. ನಾನು ಒಂದ್ಸಾರಿ ಸುಮ್ಮನೆ ಈ ಗೋಂಪ್ ಮಾಂಸ ನಿಷೇಧ ಅಂತ ಒಂದು ಕಾಯ್ದೆ ತಂದಿದ್ದಾರೆ ಈಗ ಬಿಜೆಪಿಯವರು. ನೋಡಪ್ಪ, ನಾನು ಇವತ್ತವರೆಗೆ ದನಿನ ಮಾಂಸ ಎಮ್ಮೆ ಮಾಂಸ ತಿಂದಿಲ್ಲ, ಒಂದ್ ವೇಳೆ ತಿನ್ಬೇಕು ಅಂದ್ರೆ ತಿಂತೀನಪ್ಪ. ನೀ ಯಾವನ ಯಾಕೆ ಹೇಳಕ್ಕೆ ನನಗೆ, ನೀನ್ ಯಾವನ್ ಕೇಳಕ್ಕೆ ನನಗೆ, ಅದ್ ನನ್ನ ಇಷ್ಟ, ನಾ ತಿಂತೀನಿ ಅಂತ ಹೇಳೋದಕ್ಕೆ ಏನ್ ದೊಡ್ಡ ವ್ಯಾಖ್ಯಾನಗಳು, ಚರ್ಚೆಗಳು, ನನ್ನ ಮೇಲೆ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿರುದ್ಧ ಏನಪ್ಪ ಎಲ್ಲ ಬಂದೇ ಬಿಡ್ತು ಅಂತ. ನಾನು ಅದೆಲ್ಲ ಒಂದಿನ ಹನುಮ ಜಯಂತಿ ನಮ್ಮೂರು ವೋಟ್ ಹಾಕಕ್ ಹೋಗಿದ್ದೆ ನಾನು, ಇಪ್ಪತ್ತೇಳನೇ ತಾರೀಕು ವೋಟ್ ಹಾಕಕ್ ಹೋಗಿದ್ದೆ ನಮ್ಮೂರಿಗೆ. ನನ್ನ ವೋಟ್ ಅಲ್ಲಿದೆ. ನಮ್ಮೂರಿನಲ್ಲಿ ನಮ್ಮ ಪಾರ್ಟಿ ಅವನಪ್ಪ ಊಟಕ್ಕೆ ಕರ್ಕೊಂಡು ಹೋದ ನನಗೆ, ಅವನು ಕೋಳಿ ಮಾಡಿಬಿಟ್ಟ ಅವನು ಯಾವತ್ತ ಹನುಮ ಜಯಂತಿ. ನಮ್ಮೂರ ಹುಡುಗ ಒಬ್ಬ ಅಲ್ಲ, ನಮ್ಮ ಕೆಆರ್ ನಗರದವನೊಬ್ಬ ಇವತ್ತು ನಾನು ಮಾಂಸ ತಿನ್ನಲ್ಲ ಕಣ್ಣ, ಹನುಮ ಜಯಂತಿ ಅಂತ. ನಾನು ಹೇಳಿದೆ ಹನುಮ ಹುಟ್ಟಿದ್ದು ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು, ಅದಕ್ಕೆ ಹಾಕಿ ಇವತ್ತು ಹನುಮ ಜಯಂತಿ ಅಂತ ತಿನ್ಬೇಡ. ಹನುಮ ಜಯಂತಿ ಅಂದ್ರೆ ಮರಿ ಹೊಡಿತಾರೆ ಕೆಲವು ಕಡೆ. ಮಾಂಸ ತಿಂದ್ರೆ ಏನಪ್ಪ, ಹನುಮ ಜಯಂತಿ ಡೇಟ್ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪ, ನಿಮಗ್ ಗೊತ್ತಾ ಹನುಮ ಯಾವತ್ತು ಹುಟ್ಟಿದ ಅಂತ ಗೊತ್ತಂದ್ರೆ ಏನ್ ಅದಕ್ಕೊಂದು ಟೀಕೆ ನನ್ ಮೇಲೆ. ನಾವೊಬ್ನೇ ಸಿಕ್ಕವನು ಎಲ್ರಿಗೂ ಟೀಕೆ ಮಾಡಕ್ಕೆ. ಬಿಜೆಪಿಯವರು ನನ್ ಮೇಲೆ ಬೀಳ್ತಾರೆ, ಜೆಡಿಎಸ್ ನವರು ನನ್ ಮೇಲೆ ಬೀಳ್ತಾರೆ, ನನ್ನ ರಕ್ಷಣೆಗೆ ನೀವೇ ಬರಬೇಕಪ್ಪ ಅಂತ.